ಸುರೇಶ್ ಚಂದ್ರ ಅವರೇ ಬಿಜೆಪಿ ಇಂದ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಮಧುಗಿರಿಗೆ ಅಂತ ಯಾರಾದರೂ ಸಮಸ್ಯೆ ಆದ್ರೆ ಅವರ ಕಷ್ಟ ಏನಪ್ಪ ಕಾರ್ಯಕರ್ತ ಅಂತ ಕೇಳೋಕೆ ಒಬ್ಬ ಲೀಡರ್ ಅಂತ ಇಲ್ಲ ಟಿಕೆಟ್ ಪಡೆದಾದ ಮೇಲೆ ಬಿಜೆಪಿ ಸಂಘಟನೆಯನ್ನ ಒಂದು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ತಮಗೆ ಏನು ಶಕ್ತಿ ಇದೆ ಅಂತ ಕಳಮಟ್ಟದಿಂದ ಪಕ್ಷವನ್ನ ಗಟ್ಟಿ ಮಾಡಲಿಕ್ಕೆ ಕಾಯ ವಾಚ ಮನಸ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಎಲ್ಸಿ ನಾಗರಾಜ್ ಅವರಿಗೆ ಟಿಕೆಟ್ ಕೊಡುವಂತ ದೃಷ್ಟಿ ಏನಾದರೂ ಬಂದ್ರೆ ತಮ್ಮ ನಿಲುವು ಇದೆ ಪಕ್ಷ ಏನು ನಿರ್ಧಾರ ಮಾಡುತ್ತದೆ ಅದು ಅಂತಿಮ ಅದರದು ನಮ್ಮದು ಹೊಸದ ಅಂತ ಏನು ನಮ್ಮದೇ ಬೇರೆ ದಾರಿ ಅಂತ ಏನಿಲ್ಲ ಅಲ್ಲ ನೀವು ಮೋದಿ ಮುಖ ಇಟ್ಕೊಂಡು ಗೆಲ್ಲಬೇಕು ಅಂತ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ ಮೋದಿ ಅದು ನಮ್ಮ ನಾಯಕತ್ವ ಮೋದಿ ಅನ್ನೋದು ನಮಗೆ ಭಾವನಾತ್ಮಕ ಸಂಬಂಧ ನಮಸ್ಕಾರ ಹಮೋಗ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಜೇಂದ್ರ ಸೋ ವೀಕ್ಷಕರೇ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು ಮೇ 10ನೇ ತಾರೀಕು ಕರ್ನಾಟಕದಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ ಎದುರಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ ತುಮಕೂರು ಜಿಲ್ಲೆ ಅಕ್ಷರಸ ರಣರಂಗ ಆಗ್ತಾ ಇದೆ ಅನ್ನುವಂತದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇರುವಂತದ್ದು ಎಸ್ ಮಧುಗಿರಿ ವಿಧಾನಸಭಾ ಕ್ಷೇತ್ರವೂ ಕೂಡ ಇದಕ್ಕೆ ಹೊರತಾಗಿಲ್ಲ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕೆಎನ್ ರಾಜಣ್ಣ ಹಾಗೆ ಜೆಡಿಎಸ್ ನಿಂದ ವೀರಭದ್ರಯ್ಯ ಸ್ಪರ್ಧಿಸ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದಾದ್ಮೇಲೆ ಬಿಜೆಪಿ ಇಂದ ಯಾರಾಗ್ತಾರೆ ಅಭ್ಯರ್ಥಿ ಅನ್ನುವಂತ ಕುರಿತು ಈಗಾಗಲೇ ಅಮೋಕ್ ಟಿವಿ ವಿಸ್ತೃತ ವರದಿ ಮೂಲಕ ತೋರಿಸ್ತಾ ಬರ್ತಾ ಇರುವಂತದ್ದು ಎಸ್ ನಾನು ಕಳೆದ ಒಂದು ಲೋಕಲ್ ದಂಗಲ್ನ ಎಪಿಸೋಡ್ ನಲ್ಲಿ ತಿಳಿಸಿದ್ದೆ ಅಂದ್ರೆ ಕಾಂಗ್ರೆಸ್ ಏನು 11 ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಸೂಚಿಸುತ್ತೆ ಆ 8 ಅಭ್ಯರ್ಥಿಗಳಲ್ಲೂ ಕೂಡ ಓಬಿಸಿ ಸಮುದಾಯಕ್ಕೆ ಮತ್ತೆ ದಲಿತ ಎಡಗೈ ಸಮುದಾಯಕ್ಕೆ ಒಂದು ಅನ್ಯಾಯವನ್ನ ಮಾಡುವಂತದನ್ನ ಅಮೋಕ್ ಟಿವಿ ಒಂದು ಧ್ವನಿಯನ್ನ ಎತ್ತಿಡಿದಂತದ್ದು ಎಸ್ ಬಿಜೆಪಿಯಲ್ಲೂ ಕೂಡ ಓಬಿಸಿ ಸಮುದಾಯ ಅದರಲ್ಲೂ ಕೂಡ ಕುರುಬ ಸಮುದಾಯಕ್ಕೆ ಇಂದಿಗೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಲಾದರೂ ಕೂಡ ಓಬಿಸಿ ಸಮುದಾಯಕ್ಕೆ ಒಂದು ಬಿಜೆಪಿ ಮಣೆ ಹಾಕುತ್ತಾ ತಳಮಟ್ಟದ ಕಾರ್ಯಕರ್ತನಿಗೆ ಮಣೆ ಹಾಕುತ್ತಾ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇರುವಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಎಸ್ ಇವತ್ತು ಅಮೋಘ ಅಖಾಡದಲ್ಲಿ ವಿಶೇಷ ಅತಿಥಿಯಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಮಧುಗಿರಿಯಿಂದ ಸ್ಪರ್ಧೆ ಮಾಡಿ ಎಂಎಲ್ಎ ಆಗುವಂಥ ಕನಸನ್ನು ಕಂಡಿರುವಂಥ ಒಬ್ಬರು ಯುವಕರಿದ್ದಾರೆ ಬನ್ನಿ ಮಾತನಾಡಿಸ್ತಾ ಹೋಗೋಣ ಅವರ ಹಿನ್ನೆಲೆ ಏನು ಅವರು ಯಾವ ವಿಚಾರಕ್ಕೋಸ್ಕರ ವಿಚಾರಧಾರೆಗಳನ್ನ ಇಟ್ಕೊಂಡು ಎಂಎಲ್ಎ ಆಗಬೇಕು ಅಂತ ಬಂದಿದ್ದಾರೆ ಮತ್ತೆ ಅವರು ಬಿಜೆಪಿಯಲ್ಲಿ ಅವರ ಸಾಧನೆ ಏನು ಕೊಡುಗೆ ಏನು ಮಧುಗಿರಿಗೆ ಅವರ ಕೊಡುಗೆ ಏನು ಅನ್ನುವಂಥದ್ದು ಎಲ್ಲಾ ವಿಚಾರವನ್ನ ತಿಳ್ಕೊಳ್ಳೋಣ ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ನಮಸ್ಕಾರ ಒಂದು ನಿಮ್ಮ ಹಿನ್ನೆಲೆ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಿಂದ ಬಂದ್ರಿ ತಾವು ಯಾಕೆ ಬಿಜೆಪಿಯಿಂದ ಟಿಕೆಟ್ ಕೇಳ್ತಾ ಇದ್ರಿ ಅಂತ ಜನಗಳಿಗೆ ನೀವೇ ಪರಿಚಯ ಮಾಡ್ಕೊಂಡ್ರಿ ನಾನು ಮೂಲತಃ ಮಧುಗಿರಿಯಲ್ಲೇ ಹುಟ್ಟು ಬೆಳೆದವನು ನನ್ನ ಶಿಕ್ಷಣ ಕೂಡ ಅಲ್ಲಿನ ಸಿದ್ಧಾರ್ಥ ಶಾಲೆಯಲ್ಲೇ ಶಿಕ್ಷಣ ಆಗಿದ್ದು ಮಧುಗಿರಿಯಲ್ಲೇ ಕಾಲೇಜ್ ಶಿಕ್ಷಣ ಮಾಡಿದ್ದು ನಂತರದಲ್ಲಿ ನಾನು ಧರ್ಮಸ್ಥಳದಲ್ಲಿ ಕಾಲೇಜ್ ವಿದ್ಯಾಭ್ಯಾಸಕ್ಕೆ ಹೈಯರ್ ಎಜುಕೇಷನಿಗೆ ಹೋದೆ ನಂತರದಲ್ಲಿ ಸಂಘದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ ಸಂಘದ ಹಿರಿಯರ ಸೂಚನೆ ಮೇರೆಗೆ ಸಂಘದ ಕಾರ್ಯದ ಮೇಲೆ ಸುಮಾರು ಎರಡು ವರ್ಷಗಳ ಕಾಲ ಹೊರಗೆ ಕೆಲಸ ಮಾಡಿ ನಂತರದಲ್ಲಿ ಮಧುಗಿರಿಯಲ್ಲೇ ಸಂಘದ ಕಾರ್ಯದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೆ 2019 ನಾನು ಬಿಜೆಪಿ ಕಾರ್ಯಕರ್ತ ಕಳೆದ 5 ವರ್ಷಗಳಿಂದ ನಾನು ಬಿಜೆಪಿಯಲ್ಲಿ ಸ್ಥಳಮಟ್ಟದಿಂದ ಮೊದಲನೇ ಬಾರಿಗೆ ತುಮಕೂರು ಜಿಲ್ಲೆಯ ಯುವಮೋರ್ಚಾ ಅಖಂಡ ಜಿಲ್ಲೆ ಇದ್ದಾಗ ತುಮಕೂರು ಜಿಲ್ಲೆಯ ಯುವಮೋರ್ಚಾ ಜಿಲ್ಲಾ ಕಾರ್ಯದರ್ಶಿಯಾಗಿ ನಂತರದಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ ಈಗ ಪ್ರಸ್ತುತ ಪ್ರಶಿಕ್ಷಣ ಪ್ರಕೋಷ್ಠದ ಜಿಲ್ಲಾ ಸಹಸಂಚಾಲಕ್ಕಾಗಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಮಧುಗಿರಿಯಲ್ಲೇ ಹುಟ್ಟಿದ್ದು ಮಧುಗಿರಿಯಲ್ಲೇ ಬೆಳೆದಿದ್ದು ಹಾಗಾಗಿ ಈ ಬಾರಿ ಒಬ್ಬ ಸ್ಥಳೀಯನಾಗಿ ಒಬ್ಬ ಸಾಮಾನ್ಯ ಕುಟುಂಬದ ರಾಜಕಾರಣದ ಹಿನ್ನೆಲೆ ಇಲ್ಲದೆ ಸಾಮಾನ್ಯ ಕುಟುಂಬದಿಂದ ಬಂದಿರೋನಾಗಿ ಪಕ್ಷದ ಮೇಲೆ ಭರವಸೆ ಇಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಒಂದು ಅಪೇಕ್ಷೆ ಇದೆ ಎಸ್ ವೀಕ್ಷಕರೇ ಸುರೇಶ್ ಚಂದ್ರ ಈಗಾಗಲೇ ಅವರೇ ತಿಳಿಸಿದ ಹಾಗೆ ಒಂದು ಅವರು ಚಿಕ್ಕ ವಯಸ್ಸಿಂದಲೂ ಕೂಡ ಆರ್ ಎಸ್ ಎಸ್ ಹಿನ್ನೆಲೆ ಇರುವಂಥವ್ರು ಆರ್ ಎಸ್ ಎಸ್ ಸಂಘದ ಮೂಲಕ ಅವರು ಪರಿಚಯ ಆಗಿದ್ದಂಥದ್ದು ಅದಾದಮೇಲೆ ಆ ಸೇವೆಗಳನ್ನೆಲ್ಲ ಪರಿಗಣಿಸಿ ಈಗ ಬಿಜೆಪಿಯಲ್ಲಿ ಒಂದು ಸ್ಥಾನವನ್ನು ಅಂದರೆ ಜಿಲ್ಲಾ ಯುವಮೋರ್ಚಾಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೂಡ ಬಿಜೆಪಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟಿತ್ತು ಆದರೆ ಈಗ ಮಧುಗಿರಿ ಕ್ಷೇತ್ರದಲ್ಲಿ ಅವರು ಟಿಕೆಟ್ ಕೇಳ್ತಾ ಇರುವಂಥ ವಿಚಾರ ನಿಜವೂ ಕೂಡ ಅರ್ಹತೆ ಇಟ್ಕೊಂಡು ಅವರು ಟಿಕೆಟ್ ಕೇಳ್ತಾ ಇದ್ದಾರೆ ಅನಿಸುತ್ತೆ ಯಾಕೆಂದರೆ ತಾವೆಲ್ಲರೂ ಕೂಡ ಗಮನಿಸ್ಬೋದು ಬಿಜೆಪಿಯಲ್ಲಿ ಯಾವುದೂ ಅಸಾಧ್ಯವಲ್ಲ ಅನ್ನುವಂಥ ರೀತಿ ಸೃಷ್ಟಿಯಾಗ್ತದೆ ಯಾಕೆಂದರೆ ಯಾರೋ ತಳಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿಲ್ಲದಂತಹ ಕಾರ್ಯಕರ್ತರಿಗೆ ಅವರು ಟಿಕೆಟ್ ಕೊಟ್ಟು ಅವ್ರನ್ನ ಅವರಿಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟಿರುವಂಥದ್ದು ಹೊಸ್ತೇನಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ ಅದೇ ರೀತಿ ಮಧುಗಿರಿಯಲ್ಲೂ ಕೂಡ ಪ್ರಯೋಗ ಮಾಡ್ತಾರಾ ಏಕೆಂದರೆ ಇವರ ಬೆಲ್ಟ್ ಇರುವುದು
ಸಾಮಾನ್ಯವಾಗಿ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಬೆಲ್ಟ್ ಇರುವುದು ಆರ್ ಎಸ್ ಎಸ್ ಬೆಲ್ಟ್. ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ, ಆರ್ ಎಸ್ ಎಸ್ ಸಂಘದಿಂದ ಬಂದಂತವ್ರಿಗೆ ಯಾವತ್ತೂ ಕೂಡ ಬಿಜೆಪಿ ಅನ್ಯಾಯ ಮಾಡಲ್ಲ ಅಥವಾ ಬಿಜೆಪಿ ಅವ್ರನ್ನ ಕಡೆಗಣಿಸಲ್ಲ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಎಸ್, ಸುರೇಶ್ ಚಂದ್ರ ಅವರು ಬಿಜೆಪಿಯಿಂದ ಟಿಕೆಟ್ ಕೇಳುತ್ತಾ ಇರುವಂಥದ್ರಲ್ಲಿ ಅರ್ಥ ಇದೆ ಅನ್ನುವಂಥದ್ದು ಕೆಲ ಕಾರ್ಯಕರ್ತರ ಒಂದು, ಕೆಲ ಮುಖಂಡರುಗಳ ಒಂದು ಅಭಿಪ್ರಾಯ ಆಗಿರುವಂಥದ್ದು. ಎಸ್ ಸುರೇಶ್ ಚಂದ್ರ ಅವರೇ, ಬಿಜೆಪಿಯಿಂದ ನಿಮಗೆ ಯಾಕೆ ಟಿಕೆಟ್ ಕೊಡಬೇಕು ಮಧುಗಿರಿಗೆ ಅಂತ? ಕಳೆದ ಚುನಾವಣೆಗಳನ್ನ ನೋಡಿದ್ರೆ ಬಿಜೆಪಿಯಿಂದ ಯಾರೆಲ್ಲ ಸ್ಪರ್ಧಿಸಿದ್ರು ಅವರ್ಯಾರು ಮತ್ತೊಪ್ಪಸ್ ರಿಪೀಟ್ ಆಗಲಿಲ್ಲ. ಚುನಾವಣಾ ಅಖಾಡ ಶುರು ವ್ಯವಹಾರಗಳು ಬೇರೆ ಬೇರೆ ಕಾರಣಗಳು ಮುಗಿಸ್ಕೊಳ್ತಾರೆ, ಕೆಲವೊಂದು ಒಪ್ಪಂದದ ರಾಜಕಾರಣಗಳು ನಡೆಯುತ್ತೆ, ಅಲ್ಲಿಂದ ನಂತರ ಕ್ಷೇತ್ರ ಬಿಟ್ಟು ಹೋಗ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಕನಿಷ್ಠ ಪಕ್ಷ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರಾದರೂ ಯಾರಿಗಾದರೂ ಸಮಸ್ಯೆ ಆದರೆ ಅವರ ಕಷ್ಟ ಏನಪ್ಪ ಕಾರ್ಯಕರ್ತಂದು ಅಂತ ಕೇಳೋಕ್ಕೆ ಒಬ್ಬ ಲೀಡರ್ ಅಂತ ಇಲ್ಲ, ಲೀಡರ್ ಅಂತ ನಿಂತ್ಕೊಳ್ಳೋದಿಲ್ಲ. ನಾನು ಧೈರ್ಯ ಮಾಡಿದ್ದೇನಂತ ಹೇಳಿದರೆ, ನಾನೊಬ್ಬ ಆಕಾಂಕ್ಷಿ ಆಗಬೇಕು, ನಾನು ಟಿಕೆಟ್ ಕೇಳಬೇಕು ಅಂತ ಧೈರ್ಯ ಮಾಡಿದ್ದೇನಂದರೆ, ಪಕ್ಷ ಸಾಮಾನ್ಯ ಕಾರ್ಯಕರ್ತ ನನ್ನ ಖಂಡಿತವಾಗಿಯೂ ಗೌರವ ಕೊಡ್ತದೆ. ಹೌದು ಹೌದು, ಯಾ ಇಲ್ಲಿ ನಮ್ಮ ಪಕ್ಷ ಅರ್ಜಿ ಹಾಕಿ ಟಿಕೆಟ್ ಕೇಳಬೇಕು ಅಂತ ಏನು ಹೇಳಿಲ್ಲ. ಯಾರು ಬೇಕಾದರೂ ಕೇಳ್ಬೋದು, ಪ್ರಜಾಪ್ರಭುತ್ವದಲ್ಲಿ ಯಾರೆಲ್ಲ ಅರ್ಹರಿದ್ದಾರೆ ಅವರೆಲ್ಲ ಕೇಳ್ಬೋದು, ಪಕ್ಷದ ಕಾರ್ಯಕರ್ತರು. ಹಾಗೆ ನಾನೊಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ನಾನು ಕೇಳ್ತಾ ಇದ್ದೀನಿ, ಕೊಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಯಾಕಂದರೆ ನಂದು ಹಿನ್ನೆಲೆ ಶುದ್ಧವಾಗಿದೆ, ನಾನು ಯಾವುದೇ ದೊಡ್ಡ ದೊಡ್ಡ ಹಣ ಮಾಡಿ ಅಕ್ರಮ ಮಾಡಿ ಬೆನ್ನಿಂದ ದೊಡ್ಡ ದುಡ್ಡು ಇಟ್ಕೊಂಡು ಬಂದು ನಾನು ಚುನಾವಣೆಗೆ ಬಂದಿರೋದಲ್ಲ. ನಾನೊಬ್ಬ ನಾನು ಸ್ವಲ್ಪ ಸಾಮಾನ್ಯ ಕಾರ್ಯಕರ್ತ, ನನ್ನ ಕ್ಷೇತ್ರದ ಬಗ್ಗೆ ನಾನು ಅಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ನನ್ನ ಭಾವನಾತ್ಮಕ ಸಂಬಂಧ ಇದೆ ಮಧುಗಿರಿ ಮತ್ತು ನನಗೂ. ಆ ಆಧಾರದ ಮೇಲೆ ನಾನು ಕೇಳ್ತಾ ಇದ್ದೀನಿ, ಕೊಡ್ತಾರೆ ಅನ್ನೋ ಭರವಸೆ ಕೂಡ ನನಗಿದೆ. ಒಂದು, ಪಕ್ಷ ಗಟ್ಟಿಯಾಗಬೇಕು, ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ದುಡಿತೀವಿ, ಪಕ್ಷ ಕಟ್ತೀವಿ ಅನ್ನೋ ಭರವಸೆಯನ್ನು ನಾವು ಪಕ್ಷಕ್ಕೆ ಕೊಟ್ಟಿದ್ದೀವಿ ಈಗಾಗಲೇ. ಹಿರಿಯರು ಪಾಸಿಟಿವ್ ಇದ್ದಾರೆ, ಎಲ್ಲ ರೀತಿಯಲ್ಲೂ ಪಾಸಿಟಿವ್ ಇದ್ದಾರೆ. ಚುನಾವಣಾ ಕಾರಣಗಳು, ರಾಜಕಾರಣ ಏನಾಗ್ತದೆ ಗೊತ್ತಿಲ್ಲ. ನಾನಂತೂ ಗಟ್ಟಿಯಾಗಿ ಹಿರಿಯರನ್ನ ನನ್ನ ಹತ್ರ ಸೆಳ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದ್ದೀನಿ. ಎಸ್, ಒಂದು ಮಧುಗಿರಿ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಬಿಜೆಪಿಯಲ್ಲಿ ಸಮರ್ಥ ನಾಯಕರಿಲ್ಲದೆ ಠೇವಣಿ ಕಳ್ಕೊಟ್ಟು ಸೋಲನ್ನು ಕಾಣ್ತಾ ಇರುವಂಥದ್ದು ಒಂದು ಪ್ರಮುಖ ವಿಚಾರ. ಅದಾದಮೇಲೆ ಈಗ ತಮಗೂ ಕೂಡ ಒಂದು ದೊಡ್ಡ ಸವಾಲಿದೆ. ಬಿಜೆಪಿ ಟಿಕೆಟ್ ಪಡೆಯೋದು ಎಷ್ಟು ಸವಾಲಿದೆಯೋ, ಟಿಕೆಟ್ ಪಡೆದಾದ್ಮೇಲೆ ಆ ಬಿಜೆಪಿಯ ನೆಲಗಟ್ಟನ್ನು ಅಥವಾ ಬಿಜೆಪಿಯ ಸಂಘಟನೆಯನ್ನು ಒಂದು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ತಮಗೇನು ಶಕ್ತಿ ಇದೆ ಅಂತ? ಒಂದು, ನಾನು ನಂಬಿರೋದು ವಿಚಾರವನ್ನು, ನಾನು ಆ ವಿಚಾರದ ಆಧಾರದ ಮೇಲೆ ನಾನು ಯಾವ ಸಿದ್ಧಾಂತವನ್ನು ನಂಬಿದ್ದೀನಿ ಆ ಸಿದ್ಧಾಂತದ ಆಧಾರದ ಮೇಲೆ ತಳಮಟ್ಟದಿಂದ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಕಾಯ ವಾಚ ಮನಸ್ಸ ನಾನು ಕೆಲಸ ಮಾಡಲಿಕ್ಕೆ ರೆಡಿ ಇದ್ದೀನಿ. ನೀವು ಹೇಳಿದಾಗೆ ಎಲ್ಲ ರೀತಿಯ ಶಕ್ತಿಗಳು ಸಂಘಟನೆಗೆ ಬೇಕು, ಸಂಘಟನೆ ಕಟ್ಟಲಿಕ್ಕೆ ಬೇಕು. ನಮ್ಮಲ್ಲಿ ಕೆಲವೊಂದು ಕೊರತೆಗಳಿರ್ಬೋದು, ಅದನ್ನು ಸರಿದೂಗಿಸ್ಕೊಂಡು ಸಂಘಟನೆ ನಾವು ಮಾಡಿಯೇ ಮಾಡ್ತೀವಿ ಅಂತ ಹೊರಟಾಗ ನಾವು ಖಂಡಿತವಾಗಿ ಮಾಡ್ತೀವಿ. ನಿಮಗೆ 83ರಿಂದ ಬಿ ಜೆ ಪಿ ಇತಿಹಾಸ ಗೊತ್ತು, ನಮ್ಮ ಹತ್ರ ಏನೂ ಇರಲಿಲ್ಲ, ಆ ದಿನಗಳಿಂದಲೂ ಪಕ್ಷ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರುವಂಥದ್ದು. ಅಲ್ಲ, ನೀವು ಮೋದಿ ಮುಖ ಇಟ್ಕೊಂಡು ಗೆಲ್ಲಬೇಕು ಅಂತ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಅಲ್ಲ, ಮೋದಿ ಅದು ನಮ್ಮ ನಾಯಕತ್ವ, ಮೋದಿ ಅನ್ನೋದು ನಮಗೆ ಭಾವನಾತ್ಮಕ ಸಂಬಂಧ, ನರೇಂದ್ರ ಮೋದಿ ಅಂತೇಳಿ ಅದು ನಮಗೆ ಭಾವನಾತ್ಮಕ ಸಂಬಂಧ ಮತ್ತು ನಮ್ಮ ರಾಷ್ಟ್ರೀಯ ನಾಯಕತ್ವ. ಅದನ್ನು ಆಧಾರದ ಮೇಲೆ ಮುಖ ಇಟ್ಟು ಕೇಳೋದು ತಪ್ಪಲ್ಲ. ಯಾಕಂದರೆ ಮೋದಿಯವರಿಗೆ ಎಲ್ಲ ಕ್ಷೇತ್ರದಲ್ಲೂ ಪಕ್ಷ ಮೀರಿ ಗೌರವ ಸಿಗತ್ತೆ, ಪ್ರೀತಿ ಇದೆ ಅವ್ರ ಬಗ್ಗೆ, ಯುವಕರಿಗಂತೂ ಭರವಸೆ ಇದೆ ಅವ್ರ ಮೇಲೆ. ಹಾಗಾಗಿ ಅದೊಂದು ಕೂಡ, ಮತ್ತು ನಾನು ನನ್ನ ಜನಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಸ್ವಾಭಿಮಾನಕ್ಕೆ ನಾವು ಭದ್ರಾಗೋಣ. ಅಲ್ಲ, ಎಲ್ ಸಿ ನಾಗರಾಜು ಅವ್ರಿಗೆ ಈಗ ಎಲ್ ಸಿ ನಾಗರಾಜು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ಗೋಸ್ಕರ, ಎಲ್ ಸಿ ನಾಗರಾಜು ಅವ್ರಿಗೆ ಟಿಕೆಟ್ ಕೊಡುವಂಥ ದೃಷ್ಟಿ ಏನಾದರೂ ಬಂದರೆ ತಮ್ಮ ನಿಲುವೇನು ಅಂತ? ಅವರೀಗ ಪಕ್ಷಕ್ಕೆ ಬಂದಿದ್ದಾರೆ, ನಮ್ಮದೇ ಕಾರ್ಯಕರ್ತರು, ಅವರು ಕೂಡ ಈಗ ಜಾಯ್ನ್ ಆದರು. ಪಕ್ಷ ಏನು ನಿರ್ಧಾರ ಮಾಡ್ತದೆ ಅದಕ್ಕೆ ಅಂತಿಮ, ಅದರದ್ದು ನಮ್ಮದು ಹೊಸದಂತೇನು, ನಮ್ಮದೇ ಬೇರೆ ದಾರಿ ಅಂತ ಏನಿಲ್ಲ. ಪಕ್ಷ ಏನು ತೀರ್ಮಾನ ಮಾಡಿದ್ರು ಅದಕ್ಕೆ ಅಂತಿಮವಾಗಿ ನಾವು ಕೆಲಸ ಮಾಡಬೇಕು. ಮತ್ತೆ ಹೇಳ್ತೀನಿ, ಕಾಯ ವಾಚ ಮನಸ್ಸ ಸಂಘಟನೆಗಾಗಿ ಕೆಲಸ ಮಾಡ್ತೀವಿ. ನನಗೊಂದು ಭರವಸೆ ಇದೆ, ನನಗೆ ಕೊಡ್ತಾರೆ ಅಂತ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಸಂಘಟನೆನ ನಾನು ಗುರುತಿಸುತ್ತೆ, ನನಗೊಂದು ಅವಕಾಶ ಕೊಡುತ್ತೆ ಅನ್ನೋ ಭರವಸೆ ನನಗಿದೆ. ಅದರ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಿದ್ದೀನಿ. ಚುನಾವಣಾ ಕೊನೆ ದಿನಗಳು ಏನು ಬೇಕಿದ್ರೆ ಆಗ್ಬೋದು, ಅದಕ್ಕೂ ನಾನು ಬದ್ಧ ಇದ್ದೀನಿ.
ಯಾರಿಗೆ ಕೊಟ್ಟರು? ಬಿಜೆಪಿ ಅಲ್ವಾ, ನಾವು ಬಿಜೆಪಿನ ಕೆಲಸ ಮಾಡ, ಬಿಜೆಪಿನ ಗೆಲ್ಲಿಸಬೇಕು, ಬಿಜೆಪಿಗಾಗಿ ಸಮಯ. ಸುರೇಶ್ ಚಂದ್ರ ಅವರೇ, ಸುರೇಶ್ ಚಂದ್ರ ಅವರೇ, ಮಧುಗಿರಿಗೆ ನಿಮ್ಮ ಕೊಡುಗೆ ಏನು ಅಂತ? ಮಧುಗಿರಿಗೆ ಕೊಡುಗೆ, ನಾನೊಬ್ಬ ಮಧುಗಿರಿಯವನೇ ಆಗಿ, ಮಧುಗಿರಿಗೆ ಮಧುಗಿರಿಯಲ್ಲಿ ಹುಟ್ಟು ಬೆಳೆದವನಾಗಿ ನಾನು ಏನು ಕೊಡುಗೆ ಕೊಡಬೇಕಂತ, ಒಂದು ಸಾಮಾಜಿಕವಾಗಿ ಸಂಘಟನಾತ್ಮಕವಾಗಿ ಮಧುಗಿರಿಯಲ್ಲೇ ಗುರುತಿಸ್ಕೊಂಡು ಬೆಳೆದವರು ನಾವು. ಸಣ್ಣ ಸಣ್ಣ ಸಂಗತಿ ಅಂದರೆ ಸಂಘದ ಕೆಲಸ ಮಾಡೋ ಸಮಯದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಕೊಂಡು ನಾವು ಜಾಗೃತಿ, ಸಮಾಜವನ್ನು ಜಾಗೃತಿ ಮಾಡೋ ಅಂಥ ಕೆಲಸ ಮಾಡಿದ್ದೀವಿ. ಅದು ನಾನೇನೋ ದೊಡ್ಡ ಕೊಡುಗೆ ಕೊಟ್ಟೆ, ಅದನ್ನು ಪ್ರಚಾರದ ಸಾಮಗ್ರಿ ಮಾಡಿಕೊಂಡು ನಾನು ಮಧುಗಿರಿ ಹಿಂಗೆಲ್ಲ ಮಾಡಿಬಿಟ್ಟಿದ್ದೀನಿ, ನಾನು ಬಂಗಾರದ ರಸ್ತೆಗಳನ್ನ ಮಾಡಿಬಿಟ್ಟಿದ್ದೀನಿ, ಬಂಗಾರದ ಇದಾಕ್ಬಿಟ್ಟು, ಅವೆಲ್ಲ ಕೊಡುಗೆ ಅಲ್ಲ ಸರ್. ನಾವು ಸಾಮಾನ್ಯ ಕಾರ್ಯಕರ್ತರು, ಕೊಡುಗೆ ಕೊಡುವಷ್ಟು ದೊಡ್ಡ ವ್ಯಕ್ತಿತ್ವಗಳು ಅಲ್ಲ. ನಾವೊಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿರುವಂಥ ಒಂದು ಸಾಮಾನ್ಯ ಕಾರ್ಯಕರ್ತ. ಈಗ ಎಲ್ರಿಗೂ ಕೂಡ ಒಂದು ಕನಸಿರುತ್ತೆ, ಓಕೆ ಮಧುಗಿರಿ ನೀವು ಸಾಮಾಜಿಕವಾಗಿ ಜನಗಳಿಗೆ ಏನು ಸೇವೆ ಮಾಡಿದ್ದೀರೋ, ಮತ್ತು ಸಾಮಾಜಿಕವಾಗಿ ಸಂಘಟನೆನೂ ಕೂಡ ಒಂದು ಸೇವೆಯೇ, ಸಂಘಟನೆ ಮಾಡ್ತಾ ಇದ್ರು ಒಂದು ಸೇವೆಯಾಗಿ ಪರಿಗಣಿಸುತ್ತೆ. ಅದಾದಮೇಲೆ ಈಗ ಕೊನೆಯದಾಗಿ ಅಭಿವೃದ್ಧಿ ಅಂತ ಏನು ಕನಸು ಕೊಟ್ಕೊಂಡಿದ್ದೀರ? ಯಾಕೆಂದರೆ ಕೆ ಎನ್ ರಾಜಣ್ಣನ್ ಅಂತವರು ಅಲ್ಲಿ ಎಮ್ ಎಲ್ ಎ ಆಗಿದ್ದರು, ಅದಾದಮೇಲೆ ವೀರಭದ್ರ ಅನ್ನೋಂಥವ್ರು ಈಗ ಎಮ್ ಎಲ್ ಎ ಇದ್ದಾರೆ, ಅವರ ಅಭಿವೃದ್ಧಿ ಕೆಲಸಗಳು, ಅವರ ಅಭಿವೃದ್ಧಿಯನ್ನು ಮೀರಿ ಮಧುಗಿರಿಗೆ ನೀವು ಏನು ಕನಸು ಕಟ್ಕೊಂಡಿದ್ದೀರಾ ಮಧುಗಿರಿ ವಿಚಾರವಾಗಿ ಅಂತ? ಇವರಿಬ್ರು ಕೆಲಸ ಮಾಡಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ಹೌದು, ಇದು ಒಳ್ಳೆತನ, ಒಳ್ಳೆ ಮಾತು, ಮೂರ್ಖತನ ಆಗ್ಬಿಡತ್ತೆ. ನಾನು ಮಾಡಿಲ್ಲ ಅಂದರೆ ಅದು ಮೂರ್ಖತನ, ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಲ್ಲ. ಆದರೆ ನನ್ನ ಮನಸ್ಸಿಗೆ ಅನ್ಸೋದಿಷ್ಟೇ, ನಮ್ಮದೇ ಊರಿನ ಒಬ್ಬ ಶಾಸಕ ಇದ್ದಿದ್ರೆ, ನಮ್ಮ ರಸ್ತೆಗಳಲ್ಲಿ ನಿತ್ಯ ಓಡಾಡಿದವನು, ನಮ್ಮ ಗಲ್ಲಿಗಳಲ್ಲಿ ನಿತ್ಯ ಓಡಾಡುವಂಥವನೊಬ್ಬ, ನಮ್ಮದೇ ಊರಿನ ಒಬ್ಬ ಶಾಸಕ ಇದ್ದಿದ್ರೆ, ಸ್ವಾವಲಂಬಿ ವ್ಯಕ್ತಿತ್ವದನೊಬ್ಬ ಶಾಸಕ ಇದ್ದಿದ್ರೆ, ಒಂದು ಅವನಿಗೊಂದು ಭಾವನೆಗಳಿರ್ತಿತ್ತು, ಒಂದು ಕನೆಕ್ಟ್ ಆಗ್ತಿತ್ತು. ರಸ್ತೆ ಮಾಡೋದು ಮತ್ತು ಯಾವುದೋ ಒಂದು ಆರ್ ಟಿ ಓ ಈ ಥರದ್ದೆಲ್ಲ ಇದೆ, ಸಾಕಷ್ಟು ಮಾಡಿದ್ದಾರೆ. ಅದೆಲ್ಲ ತಂದ ತಕ್ಷಣ ಅಭಿವೃದ್ಧಿ ಆಗೋಯ್ತು ಅಂತ ಇಲ್ಲ. ನನ್ನೂರಿನ ಜನಕ್ಕೆ ನಿರುದ್ಯೋಗದ ಸಮಸ್ಯೆ ಇದೆ, ಅದನ್ನು ಬಗೆಹರಿಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ಯೋಚನೆ ಮಾಡಬೇಕಿತ್ತು. ಒಂದು, ನಾವು ರಸ್ತೆ ಮಾಡಲಿಕ್ಕೆ ಸರ್ಕಾರದ ಅನುದಾನನೇ ತರಬೇಕಂತಲ್ಲ, ಯಾವುದೋ ಒಂದು ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ, ಒಂದು ಹಾಸ್ಪಿಟಲ್ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರದ ಅನುದಾನ ತರಬೇಕಂತಿಲ್ಲ. ಬೇರೆ ಬೇರೆ ಆಯಾಮದಲ್ಲಿದೆ, ಒಂದು ಸಿ ಎಸ್ ಆರ್ ಇದೆ, ಇನ್ನು ಈ ಥರ ಸಾಕಷ್ಟಿದೆ. ನಾವು ಅಭಿವೃದ್ಧಿ ಮಾಡಬೇಕಾದ್ರೆ, ನಮ್ಮೂರು ಚೆನ್ನಾಗಿ ಕಾಣಬೇಕಾದ್ರೆ, ನಮ್ಮೂರನ್ನ ಹೊಳೆಯುವಂತೆ ನಾವು ಮಾಡಬೇಕಂದ್ರೆ, ಸರ್ಕಾರದ್ದೇ ಅಲ್ಲ, ಸರ್ಕಾರನು ಮೀರಿ ತಂದು ಮಾಡುವಂಥ ದಾರಿಗಳಿದೆ, ಅದನ್ನು ಯಾರೂ ಪ್ರಯತ್ನ ಮಾಡಿಲ್ಲ. ಮಧುಗಿರಿ ಬೆಟ್ಟ, ಏಕಶಿಲಾ ಬೆಟ್ಟ, ಇವತ್ತಿಗೂ ಕನಿಷ್ಠ 20-30 ಜನ ಬೆಳಗ್ಗೆ ಬೆಟ್ಟ ಹತ್ತಿಳಿತಾರೆ ದಿನನಿತ್ಯ. ಆದರೆ ಬಂದವರಿಗೊಂದು ವ್ಯವಸ್ಥೆ ಇಲ್ಲ. ನಾವಿನ್ನೂ ಅದನ್ನು ಬ್ಯೂಟಿಫುಲ್ ಆಗಿ ಒಂದು ಅದನ್ನು ಪ್ರವಾಸೋದ್ಯಮ ತಾಣ ಮಾಡಿ, ಮಧುಗಿರಿಯಲ್ಲಿರುವಂಥ ಸಾಕಷ್ಟು ಪಾರಂಪರಿಕ ತಾಣಗಳಿದೆ, ಪ್ರವಾಸೋದ್ಯಮ ಐತಿಹಾಸಿಕ ಸ್ಥಳಗಳಿದೆ, ಅದನ್ನೆಲ್ಲ ಗುರುತಿಸಿ ಪ್ರವಾಸೋದ್ಯಮ ದೃಷ್ಟಿಯಿಂದ ಒಂದು ಅದಕ್ಕೊಂದು ಕಲ್ಪನೆ ಕೊಡಿ, ರೂಪುರೇಷೆಗಳು ತಯಾರು ಮಾಡಿದರೆ, ಅದೊಂದು ಕಾರ್ಯರೂಪಕ್ಕೆ ತಂದರೆ, ಮಧುಗಿರಿಯ ಸಾಮಾನ್ಯ ಜನರೇನಿದ್ದಾರೆ, ಸಣ್ಣ ಪುಟ್ಟ ಅಂಗಡಿಗಳವರು, ಅವರಿಗೆ ಒಂದು ಆರ್ಥಿಕವಾಗಿ ಗಟ್ಟಿಯಾಗಲಿಕ್ಕೆ ಒಂದು ಹೆಚ್ಚು ಸಿಗತ್ತೆ, ಪ್ರವಾಸಗಳು ಬರುವಂಥದ್ದಾಗತ್ತೆ, ಸಾಕಷ್ಟು ಮಾಡುವಂಥದ್ದಿದೆ ಸರ್. ಒಟ್ಟಾರೆ ಮಧುಗಿರಿ ಅಭಿವೃದ್ಧಿಗೆ ತಾವು ಪಣ ತೊಡಬೇಕು ಅಂತ ರೆಡಿಯಾಗಿದ್ದಾರೆ. ಎಸ್, ಇದು ಒಂದು ಕಡೆ ಆದರೆ ಯಾವ ನಾಯಕರ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ, ಯಾರು ತಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತ? ಇಲ್ಲ, ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಒಂದು ನಿಮಗೆ ಗೊತ್ತಿರುವಂಥದ್ದು ವಿಷಯ, ಒಂದು ಸಂಘ ಪರಿವಾರದ ಹಿನ್ನೆಲೆ ಇರೋದರಿಂದ ನನ್ನನ್ನು ಬೆಳೆಸ್ದವರು, ನನ್ನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನನ್ನ ಜೊತೆ ನಿಂತಿದ್ದಾರೆ, ಭರವಸೆ ಇದೆ ನನಗೆ, ನನಗೆ ಸಿಗ್ತದೆ ಅಂತೇಳಿ. ಹಾಗಾಗಿ ಕೆಲಸ ಸುರೇಶ್ ಚಂದ್ರ ಅವರು ಆರ್ ಎಸ್ ಎಸ್ ಹಿನ್ನೆಲೆ ಸಂಘ ಪರಿವಾರದ ಮೂಲಕ ಬಂದಂಥವರು, ಬಹುತೇಕ ಬಿಜೆಪಿ ಸಂಘಟನಾತ್ಮಕ ದೃಷ್ಟಿಯಿಂದ ಸಂಘ ಪರಿವಾರದ ಮೂಲಕ ಬಂದಂಥ ಸುರೇಶ್ ಚಂದ್ರ ಅವರಿಗೆ ಮಧುಗಿರಿಯಲ್ಲಿ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು ಇಲ್ಲಿ ಕಟ್ಟಕಡೆಯದಾಗಿ ಕಾಡ್ತಾ ಇರುವಂಥ ಪ್ರಶ್ನೆ. ಬಹುತೇಕ ಬಿಜೆಪಿ ಯುವಕರಿಗೆ, ಸಂಘ ಪರಿವಾರದಿಂದ ಬಂದಂಥವ್ರಿಗೆ, ತಳಮಟ್ಟದ ಕಾರ್ಯಕರ್ತರಿಗೆ ಟಿಕೆಟ್ ಕೊಡುವ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದಂಥ ವಿಚಾರ ಅಂತ ಹೇಳ್ತಾ, ಅಮೋಘ ಅಖಾಡದಲ್ಲಿ ಸುರೇಶ್ ಚಂದ್ರ ಅವರು ಇದುವರೆಗೂ ಕೂಡ ಮಾತನಾಡಿದ್ರು ಮಧುಗಿರಿ ಬಗ್ಗೆ, ಮಧುಗಿರಿಯ ಅಭಿವೃದ್ಧಿಗೆ ಯಾವ ರೀತಿ ಒತ್ತು ಕೊಡಬೇಕು, ಇಷ್ಟು ದಿನ ಅಭಿವೃದ್ಧಿ ಯಾವ ರೀತಿ ಆಗಿದೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಮಾತನಾಡಿದ್ರು. ಇದು ಇವರಿಗಿನ ವಿಶೇಷ ಅಮೋಘ ಅಖಾಡ ಕಾರ್ಯಕ್ರಮ ಆಗಿತ್ತು. ನೋಡ್ತಾರೆ ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.